ನಾನು ವೈಕುಂಠ ಲೋಕದಲ್ಲಿ ಹರಿಯ ಜೊತೆಯಲ್ಲಿದ್ದವ ಸಾಕ್ಷಿ ಇಲ್ಲದೆ ಏನೂ ಮಾಡುದಿಲ್ಲ. ನೀವು ಕೇಳಿದಂತಹ ಪ್ರಶ್ನೆ ಮೊದಲಿದ್ದು ದುರ್ಬಲನಾದಂತಹ ತಮಾಸುರನ್ನು ವಧಿಸುವುದಕ್ಕೆ ಬೇಕಾಗಿ ಮತ್ಸ್ಯ ಅವತಾರವನ್ನು ತಾಳಿದ್ರು. ಮತ್ಸ್ಯ ಅಂತ ಮತ್ಸ್ಯ ನೀವು ಹೇಳಿಕೆ ಬರುದಿಲ್ಲ, ಅದನ್ನು ಮತ್ತೆ ನಿಂತದ್ದು ಅದು ಮೀನಲ್ವ ಮತ್ಸ್ಯ ಅವತಾರ. ಸುಮ್ಮನೆ ಸಂಸ್ಕೃತ ಎಲ್ಲ ಯಾಕೆ ಬಳಸು? ಮೀನು ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ನೀವು ಮತ್ಸ್ಯ ಹೇಳಿದ್ರೆ ಯಾರಿಗೆ ಅರ್ಥ ಆಗಿರುವುದು? ಮೇನ್ ಅದು ವೈಕುಂಠದಲ್ಲಿ ಅಲ್ಲ. ಓಹೋ, ನಮ್ಮ ದೇಶ ಅದನ್ನು ಪ್ರಯೋಗಿಸಬೇಕು. ಮೀನಿನ ಅವತಾರವನ್ನು ತಾಳಿದ ಮುಳುಗುತ್ತಿರುವಂತಹ ಮಂತರಾತ್ರಿಯನ್ನು ಎತ್ತುವುದಕ್ಕೆ ಬೇಕಾಗಿ ಅಲ್ಲ ಮೀನು ಎಂತದ್ದು ಮೀನ್ ಅಂತ ಹೇಳಿದ್ರೆ ಲೌಕಿಕರು ಅದು ಹತ್ತಿರ ಮೀನ್ ಅಲ್ಲ, ಅದು ಮತ್ತಿನ ದೊಡ್ಡ ಮತ್ಸ್ಯ. ಅದು ಕಲ್ತಿದ್ದಲ್ಲ ನಾನು ಹೇಳಿದ್ದು ಯಾವುದು ಮುಳುಗುದು ಮತ್ತಿದ್ದಲ್ಲ ಅಮ್ಮ ಉದಾಹರಣೆ ಕೊಡ್ತೇನೆ. ಈ ಮೀನುಗಳು ಈಜುವಾಗ ಬಾಲವನ್ನು ನೀರಿಗೆ ಅಪ್ಪಳಿಸಿ ಈಜು. ಈ ರೆಕ್ಕೆ ಎನ್ನುವುದು ಕೇವಲ ಅಲಂಕಾರಕ್ಕೆ ಮಾತ್ರ, ಹಾಗೆ ಅಲಂಕಾರಕ್ಕೆ ಇರುವಂತಹ ರೆಕ್ಕೆಯು ಉಪಯೋಗಕ್ಕಾಗುತ್ತದೆ ಎನ್ನುವುದನ್ನು ತೋರಿಸಿದವ. ಬಲ ಇರುವುದು ಬಾಲದಲ್ಲಿ ಅಲ್ವಾ? ಬಲ ಇರುವುದು ಬಾಲದಲ್ಲಿ. ಹಾಗಾದ್ರೆ ನೀನು ರೆಕ್ಕೆ ನಾನು ಹೌದಾ? ಆ ರೆಕ್ಕೆ ನೀನು ಹೌದು. ಹಾಗಾದ್ರೆ ಅವರು ಹೆಣ್ಣು ಮೀನಾದದ್ದ ಗಂಡು ಮೀನಾದದ್ದ? ನನ್ನ ಗಂಡ ಹೆಣ್ಣು ಮೀನಾದದ್ದ ಗಂಡು ಮೀನಾದದ್ದ? ಹೆಣ್ಣು ಮೀನು ಎಲ್ಲಿಗೆ? ನಾನು ಇವನನ್ನು ಕೊಲ್ಲುವ ಅವಸರದಲ್ಲಿ ಉತ್ತರ ಸರಿ ಕೊಟ್ಟಿದ್ದಾರೆ. ಹೆಣ್ಣು ಮೀನು ನನಗೆ ಸ್ವಾಮಿ ಬಂಗಾರವರ್ಣದ ಶಬರಿ. ಬಂಗಾರವರ್ಣದ ಶಬರಿ ನಾನು ಗಂಡಿ ಹೇಳಿದ್ದೇನೆ. ಮೀನು ನಾನು ಶಬರಿ 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 ನನಗೆ ಬೇರೆ ಕೇಳಿದ್ದು. ನಾನು ಗಂಡಿಗೆ ಹೇಳಬೇಕು ಅಂತಿದ್ದೆ. ನಿಮ್ದು ಉತ್ತರ ಗೊತ್ತಿಲ್ವೋ ಇಂತ ಪರೀಕ್ಷೆ ಮಾಡಿ ಮುಂದೆ ಹೋಗಿ ಮುಂದೆ ಹೋಗಿ. ಆಮೇಲೆ ಕುರ್ಮ ಅವತಾರ ಒಂದು ಕುರ್ಮ ಒಂದು ಕುರ್ಮ ನೀವು ಹೇಳ್ತಿದ್ರು ಕುರ್ಮ ಅವತಾರ ಕುರ್ಮ ಅಪದ ಅದೇ ಮುಳುಗುತ್ತಿರುವಂತಹ ಮಂದರಾತ್ರಿ ಎತ್ತುವುದಕ್ಕೆ ಬೇಕಾಗಿ ಕುರ್ಮ ಅವತಾರ ಅಂತ ಹೌದು ಹಾಗೆ ಹೇಳಿ ಕೂರ್ಮ ಅಂತ ಹೇಳಿದೀಯ ದೊಡ್ಡದು ಮಾಡಿ. ಆಮೇಲೆ ಹೇಗೆ ಎತ್ತಿದ್ದು? ತಲೆಯಿಂದ ಎತ್ತಿದ್ದ? ಕಾಲಿಂದ ಎತ್ತಿದ್ದ? ಅಲ್ಲ, ಆ ಚಿಪ್ಪು ಆ ಚಿಪ್ಪು ಇದು ಆ ಚಿಪ್ಪು ನೀನು ಬಲಿಷ್ಠವಾದಂತಹ ಆ ಚಿಪ್ಪು ನೀನು. ಆಮೇಲೆ ಓ ದೇವರಿಂದ ನನಗೆ ಹೇಳಿ ಎಲ್ಲಿಗೆ ಹೇಳಿ? ಆಮೇಲೆ ಅದು ಬಿಡು, ಮುಂದೆ ಹೋಗುವ. ಮುಂದೆ ದೃಢನಾದಂತಹ ಹಿರಣ್ಯಾಕ್ಷರನ್ನು ವಧಿಸುವುದಕ್ಕೆ ಬೇಕಾಗಿ ಭೂದೇವಿಯನ್ನು ಚಾಪೆ ಹಾಗೆ ಮಡಚಿಕೊಂಡು ಹೋಗುತ್ತಾ ಇದ್ದ. ಏನೆಲ್ಲ ಮಡಚಿತ್ತ ಭೂದೇವಿಯನ್ನು ಪೀಡಿಸುತ್ತಿದ್ದಾಳ ಹಿರಣ್ಯಾಕ್ಷ? ಆಗ ಶ್ವೇತವರಾಹ ರೂಪವನ್ನು ತಾಳಿ ದೃಢನಾದಂತಹ ಹಿರಣ್ಯಾಕ್ಷನನ್ನು ವಧಿಸಿದ್ರು. ಈ ದೊಡ್ಡವರ ಬಾಯಿಗೆ ಸಿಕ್ಕಿದ್ರೆ ಹೀಗೆ ಆಗು. ಶ್ವೇತವರಾಹ ಯಾಕೆ ಬಿಳಿ ಹಂದಿ ಮುಗಿತಾರೆ? ನಾವೇ ದೊಡ್ಡ ಶಬ್ದ ಆದ್ರೆ ಅರ್ಥ ಆಗ್ಬೇಕು. ಸರಿಯಾಗಿ ಆಲೋಚನೆ ಮಾಡಿದ ಹಾಗಾಗಿ ಬಲಿಷ್ಠವಾದಂತಹ ಶ್ವೇತ ಶ್ವೇತ ಬಣ್ಣದ ಹಂದಿಯಾಗಿ ಬಂದ. ಹೇಗೆ ಬಂದದ್ದು? ಹೇಗೆ ಕಚ್ಚಿಕೊಂಡದ್ದು ಮೆಟ್ಟಿಕೊಂಡದ್ದು ಅಲ್ಲ, ತನ್ನ ಬಲಿಷ್ಠವಾದಂತಹ ದಾಳಿಯಿಂದ ತೀವಿದು ಬಂದವನಿದ್ದಾನೆ. ಆ ದಾಡೆ ಏನು? ಏನು ಆ ದಾಡೆ? ಆ ದಾಡೆ ಅಲ್ಲ ಮತ್ತೊಂದು. ಆ ದಾಡೆ ಇಲ್ಲಿಗೆ ಮುಗಿಲಿಲ್ಲ, ಮುಂದೆ ಹೋಗುತ್ತದೆ. ಪ್ರಹ್ಲಾದನನ್ನು ಉತ್ತರಿಸಿದ, ದೃಢನಾದಂತಹ ಹಿರಣ್ಯಕಶಿಪನ್ನು ವಧಿಸಿದ, ನೃಸಿಂಹಾವತಾರವನ್ನು ತಾಳಿ. ಆಗ ನೀನು ಎಲ್ಲಿ ಅಡಗಿದ್ದೆ? ಪ್ರಾಣಿ ಆಯ್ತು, ಮೀನ ಆಯ್ತು, ಈಗ ಅರ್ಧ ಪ್ರಾಣಿ ಅರ್ಧ ಮನುಷ್ಯ. ಒಳ್ಳೆ ಮಂಡಿ ವಿಕಾಸ ಅದಪ್ಪ. ನಿಮ್ಮಂತವರೆಲ್ಲ ಮಾಡಿದ್ರೆ ವಿಕಾಸ, ಅದೇ ನಮ್ಮಂತವರೆಲ್ಲ ಮಾಡಿದ್ರೆ ನೋಡು. ಮೊದಲು ಜಲಚರ, ಆಮೇಲೆ ಆಮೆ ಉಭಯವಾಸ, ಆಮೇಲೆ ಸ್ವಲ್ಪ ಮೇಲೆ ಬಂದು ಯಾವುದು ಪ್ರಾಣಿಯ ರೂಪ. ಈಗ ಆ ಕಡೆ ನರನು ಅಲ್ಲ, ಈ ಕಡೆ ಪ್ರಾಣಿಯೂ ಅಲ್ಲ. ಸರಿ, ಈಗಂತೂ ನೀನು ಹೇಳಲೇಬಾರ್ದು. ಯಾಕೆ ಹೇಳು? ಯಾಕೆ ಆ ಹಿರಣ್ಯಕಶಿಪ ಹೇಗೆ ಬರ? ಯಾವ ಆಯುಧದಿಂದಲೂ ನಿನಗೆ ಮರಣ ಬರಬಾರ್ದು ಎಂದು ಮಹಾ. ಈಗ ನೀನೇ ಹೋಗಿ ಕೊಂದದ್ದು ಅಂತ ಹೇಳಿದ್ರೆ ಮತ್ತೆ ಬ್ರಹ್ಮನ ವರ ಸುಳ್ಳಾಗುತ್ತದೆ. ಬ್ರಹ್ಮನ ವರ ಸುಳ್ಳಾಗುದಿಲ್ಲ, ನಾನು ಇರುವ ವೈಕುಂಠದಲ್ಲಿ. ಹೇಗೆ ಹೇಗೆ? ಅಮ್ಮ ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹಗಲು ಅಲ್ಲ, ರಾತ್ರಿ ಅಲ್ಲ, ಪ್ರಾಣಿಗಳಿಂದ ಪಕ್ಷಿಗಳಿಂದ ಆಯುಧಗಳಿಂದ ಮರಣವೇ ಇಲ್ಲ. ಸರಿಯಾಗಿ ತಲೆ
ನಮ್ಮ ನಕ ನಕ ಆ ಬಲಿಷ್ಠವಾದಂತಹ ನಕನಿ ಅಲ್ಲಿಗೆ ಮುಗಿಲಿಲ್ಲ ಪಟು ವಾಮನ ರೂಪವನ್ನು ತಾಳಿ ಮದಾಂಧನಾಗಿ ಮೆರೆಯುತ್ತಿದ್ದಂತಹ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಬರ್ತಿದ್ದ ಆಗ ನಿಲ್ಲಿ ಅಡಗಿದ್ದೆ ಅಮ್ಮ ಬಲಿಚಕ್ರವರ್ತಿ ಎಷ್ಟಾದರೂ ಕೂಡ ಹರಿಭಕ್ತನಿದ್ದಾನೆ ಹೋಗಿ ಕೇಳಿದ ಮೂರಡಿ ಭೂಮಿಯನ್ನು ದಾನವಾಗಿ ಆದರೆ ಏನು ಮಾಡೋಣ ಇವನ್ನ ಎರಡರಲ್ಲಿ ಎಲ್ಲವನ್ನು ಮುಗಿಸಿದ ಆಮೇಲೆ ಒಂದು ಪಶ್ಚಾತಾಪ ಅಯ್ಯೋ ಉಳಿದಂತಹ ಒಂದು ಪಾದವನ್ನು ಎಲ್ಲಿ ಇಡಲಿ ದೇವರೇ ಅಷ್ಟು ಹೇಳಿದೆ ತಡ ಇವನ ಆ ಸಣ್ಣ ಪಾದ ಪಾದವನ ಶಿರದ ಮೇಲೆ ಇವನಿಗೆ ಸಮ್ಮಾನದ ವ್ಯವಸ್ಥೆ ಆಗುತ್ತದೆ ಒಪ್ಪಿಕೊಂಡಿದ್ದೇನೆ ಸರ್ವಸಮರ್ಥ ನೀನು
ಇಷ್ಟು ವರುಷ ಆಯ್ತು ವೈಕುಂಠವನ್ನು ಸೇರಿ ಈ ಸುದರ್ಶನ ಯೋಗ್ಯತೆಯೇ ನಿಮಗೆ ಗೊತ್ತಾಗಲಿಲ್ಲ ನಿನ್ನ ಸನ್ಮಾನ ಪಡೆದು ನಾನು ದೊಡ್ಡವನಾಗುವುದು ಬೇಡ ನಾನು ದೊಡ್ಡವ ಏನು ಎಂದು ಈಗಾಗಿ ತಿಳಿದಾಗಿದೆ ನಿನ್ನ ಸನ್ಮಾನಕ್ಕೆ ತಿರಸ್ಕಾರ ಆಯ್ತಲ್ಲ ಅಭಿನಂದನೆ ಯಾರು ಅಭಿನಂದನೆ ನನ್ನ ಬಗ್ಗೆ ನಾನೇ ಅಭಿನಂದನೆ ಮಾಡ್ತೇನೆ ನೋಡಿ ಆಯ್ತಲ್ಲ ಗೊತ್ತಾಗಲ್ಲ विषय गोतिलोषा सुदर्शन स्वल्प बदल विश्रांति लक्ष्मी आवेल राजस मैबड़े ना बहुत योच्चिस अधपतनक्के नानु होगड़े ऐसी खंडित इतने निरीक्षा